हाय एल्लरिगू नमस्कार अप्पीस कुक्करिगे स्वागत इवत्तु निमगे अप्पीस कुक्करियल्ली ओंदु स्पेशल रेसिपी माडोदु हेगे अन्नोदन्न तिळिसिकोड्तीनि आदरे अदक्किंत मुंचे नीवु कूड नम्म चानल अन्न सब्स्क्राइब आगिल्ल अंतंद्रे ई कूडले सब्स्क्राइब आगि पक्कदल्ले बेल ऐकान इरुत्ते अदन्न क्लिक माडोदन्न मरिबेडि इदु केसविन गड्डे इदर सांबार माडिद्रे टेस्ट अंतू अद्भुत नीवु कूड ट्रई माडि इदन्न मोदलिगे एनु माड्कोबेकु नीटागि तोळिबेकु तोळ्दु ಒಂದು ಮಣ್ಣೆಲ್ಲ ಹಾಗೆ ಇರುತ್ತೆ ಇದು ನೆಲದ ಒಳಗೆ ಬೆಳೆಯುವಂಥದ್ದಲ್ವಾ ಹಾಗಾಗಿ ಮಣ್ಣೆಲ್ಲ ಹಾಗೆ ಇರುತ್ತೆ ಒಂದು 6-7 ಸಲ ನೀಟಾಗಿ ಇದನ್ನು ಮೊದಲಿಗೆ ವಾಶ್ ಮಾಡ್ಕೋಬೇಕು ಇದನ್ನು ಆಲ್ರೆಡಿ ನಾನು ತೊಳ್ಕೊಂಡಿದ್ದೀನಿ ಒಂದು 4-5 ಸಲ ಇದನ್ನು ಇವಾಗ ಸಿಪ್ಪೆ ತೆಗೆಯೋದು ಬೇಯಿಸೋದೆಲ್ಲ ಏನೂ ಇಲ್ಲ ಅದನ್ನು ಹಾಗೆ ಬೇಯೋದಕ್ಕೆ ಇಡಬೇಕು ಆಮೇಲೆ ಅದನ್ನು ಬೆಂದಾದಮೇಲೆ ಅದರ ಮೇಲಿನ ಸಿಪ್ಪೆ ತೆಗಿಬೇಕು ತೊಳೆದಿದ್ದೀನಿ ತೊಳೆದಾದ್ಮೇಲೆ ಅದ್ರ ಮೇಲಿದ್ದ ಮಣ್ಣೆಲ್ಲ ಹೋಗಿದೆ ಇದನ್ನೀಗ ಒಂದು ಪಾತ್ರೆಗೆ ಹಾಕಿ ಬೇಯೋದಕ್ಕೆ ಇಡಬೇಕು ನಾನು ಈ ಬಿಸಿಗಿಟ್ಕೊಂಡಿದ್ದೀನಿ ನೀರು ಫುಲ್ ಕುದಿತಾ ಇದೆ ಅದಕ್ಕೆ ಇವಾಗ ಈ ಕೆಸವಿನ ಗೆಡ್ಡೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಇವಾಗಲೇ ಉಪ್ಪು ಹಾಕೋಬೇಕು ನಾನು ಇದರ ಸಿಪ್ಪೆ ಏನೂ ತೆಗೆದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದೀನಿ ಸಿಪ್ಪೆನೆಲ್ಲ ತೆಗೆದು ಇದು ಬೆಂದ ಆದಮೇಲೆ ಸಿಪ್ಪೆ ತೆಗಿಬೇಕು ಅದು ಬೇಯಷ್ಟೊತ್ತಿಗೆ ನಾನು ಮಸಾಲ ರೆಡಿ ಮಾಡ್ಕೊತೀನಿ ಸ್ವಲ್ಪ ಸಾಸಿವೆ ಕೊತ್ತಂಬರಿ 1 ಚಮಚದಷ್ಟು ಸ್ವಲ್ಪ ಪೆಪ್ಪರ್ ತಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಇಷ್ಟನ್ನು ಮೊದಲಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಈ ರೀತಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಮತ್ತೆ ಸೇಮ್ ಮಾಡ್ತೀನಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಆಯಿಲ್ ಏನೂ ಹಾಕೊಂಡಿಲ್ಲ ಹಾಗೆ ಡ್ರೈ ಆಗಿ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ ಅಷ್ಟೇ ಸಾಕು ಇಷ್ಟು ಫ್ರೈ ಆದರೆ ಇದಕ್ಕೆ ಇವಾಗ ನಾನು ಕೆಂಪು ಮೆಣಸು ಹಾಕೋತಾ ಇದ್ದೀನಿ ಒಂದು 7-8 ಮೆಣಸು ಹಾಕೋತಾ ಇದ್ದೀನಿ ಸಾಕು ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿ ಒಂದು ಅರ್ಧದಷ್ಟು ಕಾಯಿ ಹಾಕೊಂಡಿದ್ದೀನಿ ಅರಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಇಷ್ಟು ಹುಳಿ ಹಾಕೊಳ್ತಾ ಇದ್ದೀನಿ ಇದು ವಾಟೆ ಹುಳಿ ಅಂತ ಹೇಳಿ ಮಲ್ನಾಡ್ ಕಡೆ ಇದನ್ನು ತುಂಬಾ ಫೇಮಸ್ ನಾನ್ ವೆಜ್ ಮತ್ತೆ ಯಾವುದೇ ಸಾಂಬಾರ್ ಆಗಲಿ ಯಾವುದೇ ಕರಿ ಆಗಲಿ ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತಾರೆ ತುಂಬಾ ಇದು ಈ ಹುಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಜಾಸ್ತಿ ಬರುತ್ತೆ ನೀವು ಈ ವಾಟೆ ಹುಳಿ ಇಲ್ಲ ಅಂತ ಅಂದ್ರೆ ಹುಣಸೆ ಹುಳಿ ಅಥವಾ ಬೇರೆ ನೀವೇನು ಹುಳಿನ ಯೂಸ್ ಮಾಡ್ತೀರಾ ಆ ಹುಳಿನ ಕೂಡ ಯೂಸ್ ಮಾಡಬಹುದು ವಾಟೆ ಹುಳಿನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಏನಿಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ರುಬ್ಕೋತೀನಿ ಇದು ಇವಾಗ ಬೆಂದಿದೆ ನಾನು ಆಫ್ ಮಾಡ್ತೀನಿ ಸ್ಟೌನ ಸ್ವಲ್ಪ ಅದು ಸಿಪ್ಪೆ ತೆಗಿಬೇಕಲ್ಲ ಅದಕ್ಕೆ ಸ್ವಲ್ಪ ಅದು ಆರಬೇಕು ಆರೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ಮತ್ತೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಟೊಮ್ಯಾಟೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಟೊಮ್ಯಾಟೋ ಅರ್ಧದಷ್ಟು ಬೇಯಬೇಕು ಯಾಕೆಂದರೆ ನಾನು ಸಪ್ರೇಟಾಗಿ ಅದು ಕೆಸವಿನ ಗೆಡ್ಡೆ ಬೇಯಿಸ್ಕೊಂಡಿದ್ದೀನಲ್ಲ ಅದಕ್ಕೆ ಇವಾಗ ಟೊಮ್ಯಾಟೋನ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಟೊಮೆಟೋ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದು ಬೆಂದಿದೆ ಅಲ್ಲ ಈ ಪ್ಲೇಟಿಗೆ ಹಾಕೋತೀನಿ ಇದ್ರದ್ದು ನಿಧಾನಕ್ಕೆ ಇವಾಗ ಸಿಪ್ಪೆ ತಕ್ಕೊಳ್ಳೋಣ ಈ ರೀತಿ ನೋಡಿ ಇವಾಗ ಸಿಪ್ಪೆ ತೆಗೆದಾಗ ಈ ರೀತಿ ಕಾಣಿಸುತ್ತೆ ತಿನ್ನೋದಕ್ಕೆ ಮಾತ್ರ ಸಖತ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನಿಮ್ಮ ಬೆಂಗಳೂರಲ್ಲಿ ಕೆಲವರಿಗೆ ಇದು ಸಿಗಲ್ಲ ಅಂತಂದರೆ ಮಂಗಳೂರು ಸ್ಟೋರಲ್ಲಿ ಇದು ಸಿಗುತ್ತೆ
ನೀವು ತೊಗೊಂಬಂದು ಟ್ರೈ ಮಾಡ್ಬೋದು. ನೀಟಾಗಿ ಮಸಾಲೆ ಎಲ್ಲ ಹಾಕಿ ಸಾಂಬಾರು ಮಾಡಿದರೆ ಆಹಾ, ಯಾವ ನಾನ್ ವೆಜ್ ಕೂಡ ಬೇಡ ನಾನ್ ವೆಜ್ ತಿನ್ನೋರಿಗೆ. ಇವಾಗ ಮಸಾಲೆ ರೆಡಿಯ ಮಾಡ್ಕೊಂಡಿತ್ತಲ್ಲ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸಾಕು ಇಷ್ಟು ದಪ್ಪ ಇದು. ಸ್ವಲ್ಪ ಒಂದು ಕುದಿ ಬರಲಿ. ಕುದಿ ಬಂದಾದ್ಮೇಲೆ ಈ ಹೆಚ್ಚಿಟ್ಕೊಂಡಿದ್ನಲ್ಲ ಕೆಸುವಿನ ಗೆಡ್ಡೆ ಅದನ್ನ ಇದಕ್ಕೆ ಹಾಕಿ ಇನ್ನೊಂದು ಕುದಿ ಬರಿಸ್ಬೇಕು. ಈಗ ಮಸಾಲ ಕುದಿ ಬಂದಿದೆ, ಅದಕ್ಕೆ ಇದು ಹೆಚ್ಚಿಟ್ಕೊಂಡಿದ್ದನ್ನ ಹಾಕೊತಾ ಇದ್ದೀನಿ. ಇದು ಹಾಕೊಂಡಾದ್ಮೇಲೆ ಇನ್ನೊಂದು ಸಲ ನೀಟಾಗಿ ಕುದಿ ಬರಲಿ. ಸಾಂಬಾರ್ ನೀಟಾಗಿ ಕುದ್ದಿದೆ, ಸಾಕು. ಈಗ ಒಂದು ಒಗ್ಗರಣೆ ಹಾಕೊಬೇಕು ಸಾಂಬಾರಿಗೆ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ, ಸಾಸಿವೆ, ಕೆಂಪು ಮೆಣಸು, ಬೆಳ್ಳಿ ಸೊಪ್ಪು, ರೆಡಿ ಆಯಿತು. ಇವಾಗ ಸಾಂಬಾರಿಗೆ ಹಾಕೊಳ್ಳೋಣ. ಕೆಸುವಿನ ಗೆಡ್ಡೆ ಸಾಂಬಾರ್ ರೆಡಿ ಆಗಿದೆ, ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.